ಕೈರ್ಲಂಜಿ ಹತ್ಯಾಕಾಂಡ. ಅದು ಸೆಪ್ಟೆಂಬರ್ 29, 2006 ಇಸ್ವಿ. ಅವತ್ತು ಸಂಜೆ 6 ಗಂಟೆ ಆಗಿತ್ತು. ಮಹಾರಾಷ್ಟ್ರದ ಕೈರ್ಲಂಜಿ ಅನ್ನೋ ಊರಿನಲ್ಲಿ ಒಂದೇ ಒಂದು ದಲಿತ ಕುಟುಂಬ ಇತ್ತು. ಅದರಲ್ಲಿ ಬೈಯಾಲ, ಭೂತಾತ್ಮಾಂಗೆ ಹಾಗೂ ಸುರೇಖಾ ಅನ್ನೋ ದಂಪತಿಗಳಿದ್ರು. ಅವ್ರಿಗೆ 3 ಜನ ಮಕ್ಕಳು. ಅವರಲ್ಲಿ ರೋಷನ್, ಸುಧೀರ್ ಅಂತ 2 ಗಂಡು ಮಕ್ಕಳು, ಪ್ರಿಯಾಂಕಾ ಅಂತ ಒಂದು ಹೆಣ್ಮಗು ಇತ್ತು. ಈ 5 ಜನ ಚಿಕ್ಕದಾಗಿದ್ದ ಚೊಕ್ಕವಾದ ಕುಟುಂಬ. ಬೈಯಾಲಾಲ್ ಅವತ್ತು ಹೊಲಕ್ಕೆ ಹೋಗಿದ್ದ. ಸುರೇಖಾ ಮನೆಯಲ್ಲೇ ಅಡುಗೆ ಮಾಡ್ತಾ ಇದ್ರು. 3 ಮಕ್ಕಳು ಓದ್ತಾ ಕೂತಿದ್ರು. ಪಾಪ, ಮಕ್ಕಳಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಇದೇ ನಮ್ಮ ಜೀವನದ ಕೊನೆ ಅಧ್ಯಾಯ ಅಂತ. ಯಾಕಂದ್ರೆ ಆ ಸಮಯಕ್ಕೆ 50-60 ಕ್ರೂರ ಮನಸ್ಸಿನ ಮೇಲ್ಜಾತಿಯ ಗುಂಪು ರಣಹದ್ದುಗಳ ಹಾಗೆ ಆ ಸುಂದರ ಕುಟುಂಬವನ್ನ ಹರಿದು ಮುಕ್ಕಿತ್ತು. ಆ ರಣಹದ್ದುಗಳ ಕಣ್ಣಲ್ಲಿ ಕೇವಲ ಜಾತೀಯತೆಯ ವಿಷಜ್ವಾಲೆಯೇ ತುಂಬಿತ್ತು. ಈ ಮೇಲ್ಜಾತಿಯವರ ದೌರ್ಜನ್ಯದ ಅಟ್ಟಹಾಸ ಕೇಕೆ ಹಾಕ್ತಿತ್ತು. ಅವತ್ತು ಅಲ್ಲಿ ನಡೆದ ಅಸಹ್ಯಕರ ದೌರ್ಜನ್ಯ ಎಲ್ಲಾ ಮಿತಿಯನ್ನ ಮೀರಿತ್ತು. ಆ ಸನ್ನಿವೇಶಗಳಂತೂ ಎಂತಹವರನ್ನು ಬೆಚ್ಚಿ ಬೀಳಿಸುವಂತದ್ದು. ಇದು ದಲಿತರ ಮೇಲೆ ಜರುಗಿದ ಹತ್ಯಾಕಾಂಡಗಳಲ್ಲಿಯೇ ಅತ್ಯಂತ ಭೀಕರವಾದದ್ದು ಮತ್ತು ದಲಿತ ಸಮುದಾಯಕ್ಕೆ ಎಚ್ಚರಿಕೆ ನೀಡುವ ಉದ್ದೇಶವೂ ಆಗಿತ್ತು. ಹಾಗಾದ್ರೆ ಇಂತಹ ಘನಘೋರತೆ ನಡೆಯೋದಕ್ಕೆ ಕಾರಣ ಆದ್ರೂ ಏನು? ಆ ದಲಿತ ಕುಟುಂಬ ಮಾಡಿದ ತಪ್ಪಾದ್ರೂ ಏನು? ಬನ್ನಿ ಹೇಳ್ತೀನಿ. ಕೈರ್ಲಂಜಿ ಊರ್ನಲ್ಲಿ ಬೈಯಾಲಾಲ್ದು ಒಂದೇ ಒಂದು ದಲಿತ ಕುಟುಂಬ ಇದ್ದದ್ದು. ಅವನ ಹೆಂಡತಿ 40 ವರ್ಷ ವಯಸ್ಸಾಗಿತ್ತು. ಜಾತಿಯ ಕನ್ನಡಕ ಹಾಕಿ ನೋಡಿದಾಗ ಆಕೆ ಕೂಡ ಹಲವಾರು ಅಪರಾಧಗಳನ್ನ ಮಾಡಿದ್ದಾಳೆ. ಅದೇನಂದ್ರೆ ಮೊದಲನೆಯದಾಗಿ ಆಕೆ ಹೆಣ್ಣಾಗಿ ಹುಟ್ಟಿದ್ದು, ಅದರಲ್ಲೂ ಅಸ್ಪೃಶ್ಯ ಸಮುದಾಯದಲ್ಲಿ ಹೆಣ್ಣಾಗಿ ಹುಟ್ಟಿದ್ದು. ಆಕೆ ಗಂಡನ್ಗಿಂತ ಹೆಚ್ಚಾಗಿ ಓದ್ಕೊಂಡಿದ್ಲು. ಬಾಬಾ ಸಾಹೇಬ್ರು ಅವಳ ನಿಜವಾದ ಹೀರೋ. ಮತ್ತೆ ಬಾಬಾ ಸಾಹೇಬ್ರಂತೆ ಅವಳು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ಲು. ಆಕೆಯ ಗಂಡು ಮಕ್ಕಳು ಕಾಲೇಜ್ನಲ್ಲಿ ಓದ್ತಾ ಇದ್ರು. ಮಗಳು ಹೈಸ್ಕೂಲರ್ನ ಓದಿ ಮುಗಿಸಿದ್ಲು. ಹಾಗೆ ಬೈಯಾಲಾಲ್ ತನ್ನ ಊರಿನಲ್ಲೇ ಒಂದು ಪುಟ್ಟ ಜಮೀನನ್ನ ಖರೀದಿಸಿದ್ದ. ಇದೇ ನೋಡಿ ಆ ಕುಟುಂಬ ಮಾಡಿದ ಅಪರಾಧ. ಆ ಜಮೀನು ಮೇಲ್ಜಾತಿಯವರ ಹೊಲದಿಂದ ಸುತ್ತುವರೆದಿತ್ತು. ಆಕೆ ದಲಿತಳಾಗಿದ್ರಿಂದ ಒಂದು ಉತ್ತಮ ಜೀವನದ ಕನಸು ಕಾಣೋ ಹಕ್ಕು ಅವಳಿಗಿರ್ಲಿಲ್ಲ. ಒಂದೊಳ್ಳೆ ಮನೆ ಕಟ್ಟಿಸೋದು ಅಥವಾ ವಿದ್ಯುತ್ ಸಂಪರ್ಕ ಪಡೆಯಲು ಸಹ ಅಲ್ಲಿನ ಗ್ರಾಮ ಪಂಚಾಯಿತಿ ಅನುಮತಿ ಕೊಡಲಿಲ್ಲ. ಜಮೀನಿಗೆ ಕಾಲುವೆಯಿಂದ ನೀರು ಹರಿಸಲು ಸಹ ಅವಕಾಶ ಕೊಡಲಿಲ್ಲ. ಆಕೆ ಜಮೀನಿನ ಮೇಲೆ ಸಾರ್ವಜನಿಕ ರಸ್ತೆ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು. ಆಕೆ ಪ್ರತಿಭಟಿಸಿದಾಗ ಅವಳ ಹೊಲಗಳ ಮೇಲೆ ತನ್ನ ಎತ್ತಿನ ಗಾಡಿಗಳನ್ನ ಓಡಿಸಿ ಅದರ ಅಟ್ಟಹಾಸ ಮೆರೆದ್ರು. ಆದ್ರೂ ಸುರೇಖಾ ಹೆದರ್ಲಿಲ್ಲ. ಪೊಲೀಸರಿಗೆ ದೂರು ಕೊಟ್ಲು. ಅವರಂತೂ ಅದಕ್ಕೆ ಕಿವಿ ಕೊಡ್ಲೇ ಇಲ್ಲ. ತುಂಬಾ ತಿಂಗಳ ಕಾಲ ಇದೇ ರೀತಿ ಮುಂದುವರಿಯಿತು. ಹಾಗೂ ಇಷ್ಟು ಸಾಲದಂತೆ ಸುರೇಖಾಗೆ ಎಚ್ಚರಿಕೆಗಾಗಿ ಅವಳ ಸಂಬಂಧಿಯ ಮೇಲೆ ದಾಳಿ ಮಾಡಿ ಸಾಯಿಸೇ ಬಿಟ್ರು. ಆಗ ಸುರೇಖಾ ಇನ್ನೊಂದು ದೂರು ನೀಡಿದ್ಲು. ಈ ಸಾರಿ ಪೊಲೀಸರು ಬಂಧಿಸಿದ್ರು. ಆದ್ರೆ ಆರೋಪಿಗಳು ತಕ್ಷಣದಲ್ಲೇ ಜಾಮೀನ್ ಪಡೆದು ಹೊರಗ್ ಬಂದಿದ್ರು. ಬಂದಿದ್ದ ದಿನಾನೇ 2006 ಸೆಪ್ಟೆಂಬರ್ 29 ಸಂಜೆ 6 ಗಂಟೆ ಸಮಯಕ್ಕೆ ಹೆಂಗಸರು ಗಂಡಸರು ಸೇರಿದಂತ 50-60 ಮಂದಿಯ ಮೇಲ್ಜಾತಿ ಗುಂಪು ಸುರೇಖಾಳ ಮನೆಯನ್ನ ಸುತ್ತುವರೆದಿತ್ತು. ಆ ಸಮಯದಲ್ಲಿ ಬೈಯಾಲಾಲ್ ಹೊಲದಲ್ಲಿದ್ದ. ಮೇಲ್ಜಾತಿಯವರ ಜೋರ್ ಕೂಗು ಕೇಳಿ ಓಡೋಡಿ ಮನೆ ಹತ್ರ ಬಂದ. ದೂರದಲ್ಲೇ ಅವತ್ಕೊಂಡು ಕುಟುಂಬದ ಮೇಲೆ ನಡೀತಾ ಇರೋ ದಾಳಿಯನ್ನ ಕಂಡು ಪಕ್ಕದ ಊರಿಗೆ ಓಡಿ ಹೋದ. ತನ್ನ ಸಂಬಂಧಿಕರೊಂದಿಗೆ ಹೋಗಿ ಪೊಲೀಸರಿಗೆ ತನ್ನ ಕುಟುಂಬದ ಮೇಲೆ ನಡೆದಿರೋ ದಾಳಿಯನ್ನ ದೂರು ಕೊಟ್ಟು ತನ್ನ ಕುಟುಂಬದವರನ್ನ ರಕ್ಷಿಸುವಂತೆ ಬಿಕ್ಕಿ ಬಿಕ್ಕಿ ಅತ್ತು ಮನವಿ ಮಾಡ್ದ. ಆದ್ರೂ ಪೊಲೀಸರು ರಕ್ಷಿಸಲು ಬರಲೇ ಇಲ್ಲ. ಇತ್ತ ಧಾವಿಸಿದ ಮೇಲ್ಜಾತಿಯ ಗುಂಪು ಸುರೇಖಾ ಮತ್ತು ಮಕ್ಕಳನ್ನ ಮನೆಯಿಂದ ಹೊರಗಡೆಗೆ ದರದರ ಅಂತ ಎಳೆದು ಬಿಸಾಕಿದ್ರು. 4 ವರನ್ನು ಊರ ಮಧ್ಯೆ ಬೆತ್ತಲಾಗಿ ನಿಲ್ಲಿಸಿದ್ರು ಮತ್ತು ಈ ಉದ್ರಿಕ್ತ ಗುಂಪು ಅವರನ್ನು ಅಟ್ಟಾಡಿಸಿಕೊಂಡು ಹೊಡಿತಾ ಇದ್ರು. ಮಚ್ಚು ದೊಣ್ಣೆಗಳಲ್ಲಿ ಮನಸೋ ಇಚ್ಛೆ ಬೀಸ್ತಾ ಇದ್ರು. ಇಷ್ಟು ಸಾಲದು ಅಂತ ಸುಧೀರ್ನ ತನ್ನ ತಾಯಿಯೊಂದಿಗೆ ಮತ್ತೆ
ರೋಷನ್ನ ತನ್ನ ಸೋದರಿ ಪ್ರಿಯಾಂಕಳೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುವಂತೆ ಒತ್ತಾಯಿಸಿದ್ರು. ನಿರಾಕರಿಸಿದ್ದಕ್ಕೆ ಅವರ ಮರ್ಮಾಂಗಕ್ಕೆ ಬಲವಾದ ಏಟುಗಳನ್ನ ಕೊಟ್ರು. ಪ್ರಿಯಾಂಕಳನ್ನ ಬೆತ್ತಲಗೊಳಿಸಿದ ಗುಂಪು ಮತ್ತೂ ಸಾಲದೆ ಆಕೆ ಸ್ತನಗಳಿಗೆ ಮಚ್ಚಿನಿಂದ ಏಟು ಕೊಟ್ಟು ಕತ್ತರಿಸಿ ಹಾಕಿದ್ರು. ಮತ್ತೊಬ್ಬ ಓಡಿ ಬಂದು ಆಕೆಯ ಗುಪ್ತಾಂಗಕ್ಕೆ ದೊಣ್ಣೆಯನ್ನ ತುರುಕ್ಬಿಟ್ಟ ಹಾಗೂ ಆಕೆಯನ್ನ ಬಹಿರಂಗವಾಗಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ರು. ದುರಂತ ಅಂದ್ರೆ ಅಲ್ಲಿದ್ದ ಮೇಲ್ಜಾತಿ ಹೆಂಗಸರು ಹೆಣ್ಣಿನ ಅತ್ಯಾಚಾರವನ್ನ ಚಪ್ಪಾಳೆ ತಟ್ಟಿ ಕೇಕೆ ಹಾಕ್ತಾ ಸಂಭ್ರಮಿಸ್ತಿದ್ರು. ಕೊನೆಗೆ ಅದೂ ಸಾಲದೆ ಸುರೇಖಾಳನ್ನ ಅವಳ ಮಕ್ಕಳೆದುರೇ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರು. ಅವಳ ಜನನಾಂಗವನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ರು. ನಂತರ ಆ ನಾಲ್ವರನ್ನು ಬರ್ಬರವಾಗಿ ಕೊಚ್ಚಿ ಹಾಕಿದ್ರು. ರಕ್ತಸಿಕ್ತವಾದ ಶವಗಳನ್ನ ಎತ್ತಿನ ಬಂಡಿಯಲ್ಲಿ ಊರಿನ ತುಂಬ ಮೆರವಣಿಗೆ ಮಾಡಿ ಕೊನೆಗೆ ಸಮೀಪದ ಕಾಲುವೆ ಬಳಿ ಎಸೆದು ಹೋದ್ರು. ತನ್ಮೂಲಕ ದಲಿತರ ಮೇಲಿನ ದೌರ್ಜನ್ಯದ ರಕ್ತ ಸಿಕ್ತ ಪುಟ ಇತಿಹಾಸವಾಯಿತು. ಈ ಹತ್ಯಾಕಾಂಡದಲ್ಲಿ ಆ ಹಳ್ಳಿಯ ಮೇಲ್ಜಾತಿಯ ಎಲ್ಲ 15 ಕುಟುಂಬದ ಜನರು ಹೆಂಗಸರು ಸಮೇತ ಭಾಗಿಯಾಗಿದ್ರು. ಆದ್ರೆ ಮಹಾರಾಷ್ಟ್ರದ ಮಾಧ್ಯಮಗಳು ಮಾತ್ರ ಈ ಘೋರ ಘಟನೆಯಾಗಿ ತಿಂಗಳಾದರೂ ವರದಿ ಮಾಡಲೇ ಇಲ್ಲ. ಹಾಗೆ ಮುಂಬೈ ಹೈಕೋರ್ಟ್ ತೀರ್ಪು ಕೂಡ ಇವರ ಉದಾಸೀನಕ್ಕೆ ಅನುಗುಣವಾಗಿಯೇ ಇತ್ತು. ಕೈಲಂಜಿಯ ಆ ದಲಿತ ಕುಟುಂಬವನ್ನ ರಾಜ್ಯ ಹೈಕೋರ್ಟ್ ಪ್ರಜೆಗಳು ಅಂತಾನೆ ಪರಿಗಣಿಸಲಿಲ್ಲ, ಮನುಷ್ಯರಂತ ಅಂತಾನೂ ಭಾವಿಸಲಿಲ್ಲ. ಬೈಯ್ಯಲಾಲ್ ಅವರ ಕುಟುಂಬದ ಮೇಲೆ ನಡೆದ ಹಿಂಸೆ ದಲಿತರ ಮೇಲೆ ಮಾಡಿದ ಅತ್ಯಾಚಾರ ಎಂದು ಪರಿಗಣಿಸಲು ಕೂಡ ನ್ಯಾಯಾಲಯ ನಿರಾಕರಿಸಿತು. ಬೈಯ್ಯಲಾಲ್ ಕುಟುಂಬ ದಲಿತರೇ ಆಗಿದ್ರು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ರು, ಕಾಲೇಜು ಮೆಟ್ಲು ಹತ್ತಿದವರಾಗಿದ್ರು. ಕೈರ್ಲಂಜಿಯ ಮೇಲ್ಜಾತಿಯವರಿಗೆ ಪಿತ್ತ ನೆತ್ತಿಗೇರೋದಕ್ಕೆ ಇದಿಷ್ಟು ಸಾಕಲ್ವಾ? ಮೊದಮೊದಲು ಪತ್ರಿಕೆಗಳು ಇದೊಂದು ಮರ್ಯಾದಾ ಹತ್ಯೆ ಎಂದು ವರದಿ ಮಾಡಿದವು. ಸುರೇಖಾಳು ಬಂಧು ಒಬ್ಬನ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಕ್ಕೆ ಗ್ರಾಮಸ್ಥರು ಆಕೆಯ ಬಗ್ಗೆ ಕೋಪಗೊಂಡಿದ್ದು ಎಂದು ಮಾಧ್ಯಮಗಳು ಹಸಿ ಹಸಿ ಸುಳ್ಳನ್ನ ಹಬ್ಬಿಸಿದ್ವು. ದಲಿತ ಸಂಘಟನೆಗಳು ಸಾಮೂಹಿಕ ಪ್ರತಿಭಟನೆಗಳನ್ನು ನಡೆಸಿದರ ಪರಿಣಾಮ ಆಗ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ತಗೊಂಡ್ರು. ಹಾಗೂ ಸಾಕ್ಷ್ಯಾಧಾರಗಳನ್ನ ಹೇಗೆ ತಿರುಚಿದ್ರು ಅನ್ನೋದನ್ನ ನಾಗರಿಕ ಸಂಶೋಧನಾ ಸಮಿತಿಗಳು ವರದಿ ಕೂಡ ಮಾಡಿದ್ವು. ಕೈರ್ಲಾಂಜಿ ಹತ್ಯಾಕಾಂಡ ಒಂದು ಸೇಡಿಗಾಗಿ ನಡೆದ ಅಪರಾಧವಾಗಿದ್ದು ಇಲ್ಲಿ ಅತ್ಯಾಚಾರ ನಡೆದಿರುವ ಬಗ್ಗೆ ಸಾಕ್ಷಿಗಳು ದೊರೆತಿಲ್ಲ ಹಾಗೂ ಕೊಲೆಗಳ ಹಿಂದೆ ಜಾತಿ ದೃಷ್ಟಿಕೋನವಿರಲಿಲ್ಲ ಎಂದು ನ್ಯಾಯಾಧೀಶರು ತೀರ್ಪು ಕೊಟ್ಟು ಬಿಟ್ಟರು. ಇದರಿಂದಾಗಿ ಅಪರಾಧಿಗಳು ದೋಷಮುಕ್ತಗೊಂಡ್ರೆ ಇನ್ನು ಕೆಲವರ ಶಿಕ್ಷೆಯ ಪ್ರಮಾಣ ಅವರು ಮಾಡಿದ ಕ್ರೂರತೆಗೆ ಹೋಲಿಸಿದರೆ ಇದು ತೀರಾ ಕಡಿಮೆಯಾಯಿತು. ವ್ಯವಸ್ಥಿತ ಸಂಚಿನ ಪಿತೋರಿಯ ಭಾಗವಾಗಿ ನಡೆದ ಕೈರ್ಲಾಂಜಿಯ ಘನಘೋರ ಭೀಕರ ಹತ್ಯೆಯಲ್ಲಿ ಮುಖ್ಯ ಪಾತ್ರ ವಹಿಸಿದವನು ಸ್ಥಳೀಯ ಬಿಜೆಪಿ ಮುಖಂಡ ಭಾಸ್ಕರ ಕಾವಡೆ ಕೂಡ ದೋಷಮುಕ್ತನಾದ. ಭಾರತದಲ್ಲಿ ದಲಿತರ ಮೇಲೆ ಹೀಗಾಗೋದು ಹೊಸ್ತೇನಲ್ಲ, ಇಂಥ ಪ್ರಕರಣ ಕೂಡ ಮೊದಲನೆಯದೂ ಅಲ್ವಲ್ಲ.